ತನ್ನೋ ಜ್ಯೋತಿ ಪ್ರಚೋದಯಾತ್ ಕನ್ಯಾ ಕುಮಾರಿ ತನ್ನೋ ಜ್ಯೋತಿ ಪ್ರಚೋದಯಾತ್ ಕಿವಿಗೆ ಮಂತ್ರಗಳು ಕೇಳಿಸ್ತಾ ಇದೆ ಏನೋ ನಿನಗೆ ಮಂತ್ರಗಳು ಕೇಳಿಸ್ತಿದ್ಯಾ ಹೌದು ಇಲ್ಲಿ ಬೀಸ್ತಿರೋ ಗಾಳಿಲಿ ಮಂತ್ರಗಳು ತೇಲಾಡ್ಕೊಂಡ್ ಬರ್ತಿದೆ ಹಂಗಂದ್ರೆ ಹಂಗಂದ್ರೆ ಇಲ್ಲೇ ಪಕ್ಕದಲ್ಲಿ ಯಾರೋ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಿದ್ದಾರೆ ಅದು ಶಕ್ತಿ ಆಗಿರ್ಬೋದಾ ಶಕ್ತಿ ಯಾಕೆ ಈಗ ಮಂತ್ರಗಳನ್ನು ಹೇಳ್ತಾಳೆ ಓಂ ವಿದ್ಮಹಿ ಧೀಮಹಿ ತನ್ನೋ ಜ್ಯೋತಿ ಪ್ರಚೋದಯ ಶಕ್ತಿ ಹಂಗೆ ಅವಳು ಯಾವಾಗ ಬೇಕಂದ್ರೆ ಅವಾಗ ಮಂತ್ರಗಳನ್ನು ಹೇಳ್ತಾಳೆ ಇದು ಶಕ್ತಿ ಹೇಳ್ತಿರೋ ಮಂತ್ರ ಅನ್ನಿಸ್ತಿಲ್ಲ ಹಾಗಾದ್ರೆ ಬೇರೆ ಯಾರಾಗಿರ್ತಾರೆ ಓಂ ಕಾತ್ಯಾಯನಾಯ ವಿದ್ಮಹೆ ಗೊತ್ತಿಲ್ಲ ಅವರು ತುಂಬಾ ಶಕ್ತಿವಂತರಾಗಿದ್ದಾರೆ ಸರಿ ಇಲ್ಲಿ ಮಂತ್ರಗಳನ್ನು ಹೇಳೋಕೆ ಬೇಕಾದ ಸರಿಯಾದ ಜಾಗ ಎಲ್ಲಿದೆ ಸತ್ಪುರುಷಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ಜ್ಯೋತಿ ಪ್ರಚೋದಯ ಒಂದು ವೇಳೆ ಅಮ್ಮೋರನ ವಿಗ್ರಹ ಕಾಣಿಸ್ದೇ ಇರೋ ಜಾಗದಿಂದ ಬರ್ತಿದ್ರೆ ಸರಿಯಾಗಿ ಹೇಳ್ದೆ ನೀನು ಅಲ್ಲಿಂದನೇ ಬರ್ತಿರೋದು ಅಲ್ಲಿ ಈಗ ಯಾರು ಮಂತ್ರ ಹೇಳ್ತಿರೋದು ಹೋಗಿ ನೋಡೋಣ ಬಾ ಜ್ಯೋತಿ ಪ್ರಚೋದಯ ನನ್ನ ಹಿಡ್ದೆ ಹಿಡ್ತೀನಿ ನನ್ನ ಹಿಡ್ದೆ ಹಿಡ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹಿಂಗೆ ಕೈ ಹಿಡ್ಕೊಂಡ್ರೆ ರಾತ್ರಿ ಯಾರೋ ಕೋಳಿ ಕಳ್ತನ ಮಾಡಕ್ ಬಂದಿದ್ದಾರೆ ಅಂತ ಹಿಡಿದ್ ಕಟ್ ಬಿಡ್ತಾರೆ ಅಷ್ಟೇ ಸುಮ್ನೆ ಬಾರಯ್ಯ ಅವ್ನು ನನ್ನ ಕೈಗೆ ಸಿಕ್ಕರೆ ಒಂದೇ ಒಂದು ಹಿಟ್ಟು ಅವ್ನು ಹೊಡಿತಾ ನೀನ್ ನೋಡ್ಕೊಂಡಿರೋ ಬಾರಯ್ಯ ವಾಯ್ ಮುಚ್ಕೊಂಡು ಹೋಗ್ತಿದ್ದಾನೆ ಹೋಗ್ತಿದ್ದಾನೆ ಅಣ್ಣ ಮಹೇಂದ್ರ ಅಣ್ಣ ಸಾಯೋ ಟೈಮ್ ಅಲ್ಲಿ ಯಾಕಪ್ಪ ಈ ಮರ್ಯಾದೆ ಎಲ್ಲ ಬೇಕು ಅಯ್ಯೋ ಅದಲ್ಲ ನನ್ನ ವಾಶ್ ಮ್ಯಾಲ ಮಲ್ಕೊಂಡಿದ್ಯ ನೀನು ಅಯ್ಯೋ ಸರಸ್ವತಿ ಏನೋ ಸಾಯಬೇಕಾದರೂ ಬೇಕಾದ್ರೂ ಬಿಳಿ ಜೇಳಿ ನೆನ್ ತುಸ್ಕೋತಾ ಏನಿದು ನನ್ ತಲೆ ಎಲ್ಲಾ ಗಿರ ಸುತ್ತಾ ಇದೆಯಲ್ಲೋ ನನಗೂ ಹಂಗೆ ಸುತ್ತತಾ ಇದೆ ಸಾಯಬೇಕಾದ್ರೆ ಇಬ್ರು ಒಟ್ಟಿಗೆ ಸಾಯ್ತಿದಿವಲಾ ಅದೇನ ಪೌಳು ಇದ್ದು ನಮ್ಗೆ ನಡೆಯೋ ದಾರಿಯಲ್ಲಿ ಯಾರು ಹಿಂಗೆಲ್ಲ ಬೆಂಕಿ ಹಚ್ಚಿದ್ದು ಇದು ಬೆಂಕಿ ಅಲ್ಲ ಬೇರೇನು ಮಂತ್ರ ದಿಗ್ಬಂಧನ ಈ ಜಾಗ ಅಂತಾಡ್ಕೊಂಡು ಯಾರು ಹೋಗ್ಬಾರ್ದು ಅಂತ ಹಾಕಿದ್ದಾರೆ ಆದ್ರೆ ಇಲ್ಲಿಂದ ಹೋಗ ನಾವೊಂದ್ ಸ್ವಲ್ಪ ಮುಂಚೆ ಬರಬೇಕಿತ್ತು ಈ ದಾರಿ ಇಲ್ಲ ಬೇರೆ ದಾರಿ ಇದೆ ಬಾ ಅಲ್ಲಿಂದ ಹೋಗೋಣ ಹ್ಮ್

ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ ಈಶ್ವರ್ ನಾನೀಗ ಹೇಳೋ ಪ್ರತಿಯೊಂದು ಮಂತ್ರಕ್ಕೂ ಇಲ್ಲಿರೋ ವಾಸನೆ ನವ ನವಧಾನ್ಯಗಳು ಇನ್ನಿತರೆ ವಸ್ತುಗಳು ನವರತ್ನ ನಾಣ್ಯಗಳು ಹಣ್ಣುಗಳು ಇದೆಲ್ಲವನ್ನು ತೆಗೆದು ಯಾಗ ಕೊಂಡದೊಳಗೆ ಹಾಕಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧ್ವಿಕೆ ಶರಣಿ ತ್ರಯಂಬಿಕೆ ಗೌರಿ

ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ನಾರಾಯಣಿ ನಮೋಸ್ತುತೆ ಹ್ಮ ಇಲ್ಲ ನಮ್ಮಿಂದ ಈ ದಿಗ್ ಬಂದಾಡ್ಕೊಂಡು ಹೋಗಕ್ಕಾಗಲ್ಲ ಯಾರು ಮಾಡಿದ ಕೆಲಸ ಅಂತ ಗೊತ್ತಾಗ್ತಿಲ್ವಲ್ಲ ಯಾರು ಮಾಡಿದ ಕೆಲಸ ಅಂತ ಗೊತ್ತಿಲ್ಲ ಇದು ಮಂತ್ರ ಶಕ್ತಿಯಿಂದ ಹಾಕಿರೋ ದಿಗ್ಬಂಧನ ಅಲ್ಲ ಬೇರೆ ಯಾವ್ದೋ ಶಕ್ತಿ ದೈವ ಶಕ್ತಿ ಆಗಿರ್ಬೋದು ಶಕ್ತಿ ಎಲ್ಲಿದ್ರು ಅದು ಅಲ್ಲಿಗೆ ಬರುತ್ತೆ ಏನ್ ಮಾಡೋದು ನಾನು ನಿದ್ದೆ ಮಾಡಿ ತುಂಬಾ ದಿನಗಳಾಯ್ತು ಹಾಗಾದ್ರೆ ಬಾ ಮಲ್ಗೋಣ ತಗೋಬೇಕು ನಾವು ಇನ್ನು ಮುಂದೆ ಬರೋ ರಾತ್ರಿಗಳು ಹೇಗಿರುತ್ತೆ ಅಂತ ಹೇಳೋಕಾಗಲ್ಲ ಅದೆಲ್ಲ ಸರಿ ಅಮ್ನವ್ರ ವಿಗ್ರಹ ಕದ್ದು ಯಾರು ಅಂತ ಗೊತ್ತಾಯ್ತು ಅಂದಲ್ಲ ಅದ್ಯಾರು ನಿನಗೆ ಹೇಳಬೇಕಾದ ಸಮಯ ಇನ್ನೂ ಬಂದಿಲ್ಲ ಏನಪ್ಪ ನೀನು ಯಾವಾಗ ನೋಡಿದ್ರು ಇನ್ನೂ ಟೈಮ್ ಬಂದಿಲ್ಲ ಅಂತ ಹೇಳ್ತಿದ್ಯಾ ಯಾವಾಗ ಏನ್ ನಡೆಯುತ್ತೆ ಅಂತ ನಿನಗೆ ಗೊತ್ತು ತಾನೆ ನಿನಗೆ ಗೊತ್ತಿಲ್ಲದ ಮೇಲೆ ಏನು ಯಾರು ಅಂತ ಹೇಳಪ್ಪ ಸಂತ್ರ ಇಲ್ಲ ಮಂತ್ರವಾದಿಗಳ ನನಗೀಗ ತುಂಬಾ ಸುಸ್ತಾಗಿರೋ ಆಗಿದೆ ಹೋಗಣವಾ ಹೇಳೋದಿಲ್ಲಲ್ಲ ನೀನು ನಿನ್ನಿಂದ ಇದನ್ನ ಹೇಗ್ ತಗೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಸರ್ವ ಮಂಗಳ ಮಾಂಗಲ್ಯ

ಈಶ್ವರ್ ನೀನ್ ಕೇಳ್ದಂಗೆ ಪಂಚಭೂತಗಳ ಶಕ್ತಿನ ಈ ಅಮ್ಮೋರ್ ಶಿಲೆಗೆ ನಾನು ಆಹ್ವಾನ ಮಾಡಿದ್ದೀನಿ ಒಂದು ಶಿಲೆನ ಪ್ರತಿಷ್ಠಾಪನೆ ಮಾಡೋಕು ಮುಂಚೆ ಆ ಶಿಲೆನ ಒಂದು ಯಾಗಕೊಂಡದಲ್ಲಿ ಅಧಿಕವಾಗಿ ಅಂದರೆ ಒಂದು ಮಂಡಲವಾದರೂ ಕೊನೆ ಪಕ್ಷ ಒಂಬತ್ತು ದಿನನಾದ್ರೂ ಹಾಲಾಭಿಷೇಕ ಮಾಡಬೇಕು ಅದಕ್ಕಾದ ಸಮಯ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಬರೀ ಒಂಬತ್ತು ಘಳಿಗೆ ಮಟ್ಟಿಗೆ ಯಾಗಗಳನ್ನ ಮಾಡಿ ಅದಕ್ಕೆ ಬೇಕಾದ ಶಕ್ತಿನ ಈ ಪ್ರಪಂಚದಿಂದ ತಗೊಂಡ್ಬಂದು ಸೇರಿಸಿದೀನಿ ಇನ್ಮೇಲೆ ಇದು ಬರೀ ಕಲ್ಲಲ್ಲ ದೇವ್ರು ಶಕ್ತಿ ಏನಮ್ಮ ಅಯ್ಯೋ ಅಮ್ಮ ಬಿಡಮ್ಮ ನನ್ ಮಗಳನ್ನ ನಾನ್ ರೆಡಿ ಮಾಡ್ತಿದೀನಿ ಪರವಾಗಿಲ್ಲ ಬಿಡಮ್ಮ ಏನಮ್ಮ ಏನಮ್ಮ ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ವಾ ಮುಖ ಎಲ್ಲ ಡಲ್ ಆಗಿದೆ ಹೌದಮ್ಮ ಸ್ವಲ್ಪ ತಲೆನೋವಾಯ್ತು ಡಾಕ್ಟರ್ಗ್ ಫೋನ್ ಮಾಡಿ ಯಾವ್ದಾದ್ರು ಮಾತ್ರ ಇದೆಯಾ ಅಂತ ಕೇಳೋಣ ಅನ್ಕೊಂಡೆ ಫೋನೇ ತೆಗ್ದಿಲ್ಲ ಅದೇ ಲೈಟ್ ಆಗಿ ತಲೆ ಸುತ್ತ ಹಾಗಾಯ್ತು ಹಾಗೆ ಸೋಫಾ ಮೇಲೆ ಕೂತ್ಕೊಂಡು ಮಲಗಿಬಿಟ್ಟೆ ಹ್ಮ್ ಬರ್ತಾ ಬರ್ತಾ ಸಣ್ಣ ತಲೆನೋವ್ಗು ಪಕ್ಕದಲ್ಲಿರೋ ಅಮ್ಮ ಕಾಣಿಸ್ತಾನೆ ಇಲ್ಲ ಅರ್ಧ ರಾತ್ರಿಲೂ ಕೂಡ ಡಾಕ್ಟ್ರೇ ನೆನ್ಪಕ್ ಬರ್ತಾರೆ ಹ್ಮ್ ನಡಿಲಿ ನಡಿಲಿ ಅಯ್ಯೋ ಏನಮ್ಮ ನೀವು ಬೇರೆ ಬೆಳಗ್ಗೆ ಬೆಳಗ್ಗೆ ಕಿಂಡಲ್ ಮಾಡ್ಕೊಂಡು ಬನ್ನಿ ಹೋಗೋಣ ಬಾ ಅಲ್ಲಯ್ಯ ದೇವ್ರ ವಿಗ್ರಹ ಕತ್ಕೊಂಡು ಹೊಂಟು ಹೋದ್ರು ಆದ್ರೆ ನೀನು ಮಾತ್ರ ಹೂವನ್ನ ತಗೊಂಡ್ ಬರ್ತಾನೆ ಇದೀಯ ದೇವ್ರೆ ಇಲ್ದ ಮೇಲೆ ಈ ಹೂವನ್ನ ತಗೊಂಡ್ ಹೋಗಿ ಯಾರಿಗಪ್ಪ ಹಾಕ್ತೀಯ ಏನಪ್ಪ ಮಾಡೋದು ತುಂಬಾ ವರ್ಷಗಳ ಅಭ್ಯಾಸ ಹಾಗೆ ಇದಕ್ಕಿದ್ದಂಗೆ ಬಿಡಕಾಗತ್ತಾ ಯಾವ್ದೋ ಪಾಪಿ ನಾವು ಪೂಜಿಸ್ತಿದ್ದ ಆ ಅಮ್ಮನವ್ರ ವಿಗ್ರಹನ ಕದ್ಕೊಂಡು ಹೊಂಟೋದ್ನಲ್ಲ ಅದೇ ತಗೊಂಡು ಹೊಂಟು ಹೋದ್ರು ಅಂತ ತಾನೆ ಮತ್ತೆ ಈ ಹೂನ ತಗೊಂಡು ಹೋಗಿ ಯಾರಿಗೆ ಹಾಕ್ತೀಯ ದೇವ್ರ ವಿಗ್ರಹ ಇಲ್ಲಾಂದ್ರೇನೋ ಸ್ವಾಮಿ ಇದ್ದ ಜಾಗ ಇನ್ನು ಹಾಕಿ ಕೈ ಮುಗಿತೀನಿ ಆದ್ರಹ ನೀನ್ ಇಡೋ ಹೂವಿನಗೋಸ್ಕರ ಒಂದ್ ದಿನ ವಿಗ್ರಹ ಮುಂದೆ ಹಾಗಾದರೂ ಅಮ್ಮನವ್ರು ವಾಪಸ್ ಬರಲಪ್ಪ ಸರಿ ಸರಿ ನೀನ್ ಹೋಗು ಹಾ ಸರಿ ನಾನ್ ನಂಬಿಕೆ ನನಗೆ ಅಮ್ಮ ತಾಯಿ ನೀನ್ ಮತ್ತೇಲ್ ಬರ್ಬೇಕಮ್ಮ ಎಲ್ಲರೂ ಮಾತಾಡೋ ಅಮ್ಮ ಅಮ್ಮ ತಾಯೇ ನಂಬಿಕೆ ಹಾಳಾಗಿಲ್ಲ ಮತ್ತೆ ನೀನ್ ಬಂದೆ ಅಮ್ಮ ತಾಯೇ ಈ ಭಕ್ತನ ಯಾಮಸ್ ಬಾರ್ದು ಅಂತ ನೀನ್ ಅಮ್ಮ ತುಂಬಾ ಆನಂದ ಆಗ್ತಾ ಅಮ್ಮ ಅಮ್ಮ ತಾಯಿ ಈ ಭಕ್ತನಿಗೆ ದರ್ಶನ ಬಗ್ಗೆ ಕೊಟ್ಟಲ್ಲಮ್ಮ ಈ ವಿಷಯನ ಊರ್ ಪೂರ್ತಿ ಹೇಳ್ಬರ್ತೀನಿ ಅಮ್ಮ ಹೌದೌದು ಹೌದು ಅಮ್ಮ ಹೌದೌದು ಬಂದ್ರು ಎಲ್ರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಭೂಕಂಪ ಏನಾದ್ರು ಬಂದ್ಬಿಡ್ತಾ ಯಾವ್ ಬೆಳ ಬೆಳಗ್ಗೆ ನಿನ್ ಬಾಯಲ್ ಒಳ್ಳೆ ಮಾತು ಬರಲ್ವಾ ಯಾವಾಗ ನೋಡಿದ್ರು ಬಾಯಿಗೆ ಬಂದಿದ್ ಮಾತಾಡ್ತಾ ನಿನ್ ಬಾಯಲ್ ಒಳ್ಳೆ ಮಾತೇ ಬರಲ್ವಾ ಹೌದು ಇವ್ರು ಬಾಯಿ ತೆಗೆದ್ರೆ ಬರೀ ಶ್ಲೋಕ ಪ್ರವಚನಗಳೇ ಬರೋದು ಬೇರೆ ಯಾವುದು ಬರಲ್ಲ ಮುಖ ನೋಡು ಮುಚಬಾಯಿ ಯೋ ನಿನಗೆ ಏನಾದರೂ ಹೇಳಿದ್ರೆ ಸಾಕು ಹಂಗೇ ಕೋಪ ಬಂದ್ಬಿಡ್ತಲ್ಲ ಬಿಡತಲ್ಲ ಹಂಗೂ ನನ್ನ ಬಾಯಿಂದ ಒಳ್ಳೆ ಮಾತು ಬರಲಿಲ್ಲ ಅಂದ್ರು ನಿನ್ ಬಾಯಿಂದ ಬರುವಂತ ಮಾತು ನನ್ ಬಾಯಿಂದ ಬರಲ್ಲ ಅಮ್ಮ ತಾಯೇ ನೀನ್ ಡ್ಯೂಟಿ ಮಾಡಕ ಕೊನೆನೇ ಇಲ್ವಾ ಈಗ ಯಾರ್ಕ್ ಸರ್ವ್ ಮಾಡಕ ಹೀಗೆ ಓಡತಾ ಇದೀಯ ಅರ್ಜೆಂಟ್ ಆಗಿ ಓ ನಿಮಗೆ ವಿಷಯನೇ ಗೊತ್ತಿಲ್ವಾ ಹೇಳಿದ್ರೆ ಅಲ್ವನೇ ಗೊತ್ತಾಗಕ್ಕೆ ಶಾણે ನಮ್ಮೂರು ವಿಗ್ರಹ ಈಗ ಮತ್ತೆ ಅಲ್ಲೇ ಬಂದಿದಂತೆ ಹಾ ಹಾ ಹೇಗೆ ಬಂತು ಯಾರು ತಗೊಂಡ ಬಂದು ಇಟ್ರು ಅಂತಾನೆ ಗೊತ್ತಾಗ್ತಿಲ್ಲ ಆ ಅಯ್ಯಯ್ಯೋ ತಾನಾಗೆ ಬಂತು ಅಂತಾನು ಗೊತ್ತಿಲ್ಲ ಎಲ್ಲರೂ ಅಮ್ಮರ್ ನೋಡಕ್ಕೆ ಹೋಗ್ತಿರೋದು ತಾಯೇ ಕಾಪಾಡೋ ಏನ್ ಹೇಳ್ತೀಯ ಕಾಣ್ದೆ ಹೋದ್ ಶಿಲೆ ಅದಾಗೆ ವಾಪಸ್ ಬಂದಿ ಅಂತ ಹೇಳ್ತಿಯಾನೆ ಒಂದು ಅರ್ಥನೇ ಆಗ್ತಿಲ್ವಲ್ಲ ಹ ತುಂಬಾ ಕನ್ಫ್ಯೂಸ್ ಅಯ್ಯೋ ಯೋ ಹ ನಾವೇನ್ ಹುಡುಕ್ತಿದ್ವಲ್ಲ ಆ ಶಕ್ತಿಶಾಲಿ ಅಮ್ಮರ್ ವಿಗ್ರಹ ಬಗ್ಗೆನೇ ಅವನು ಹೇಳಿ ಹೋಗಿದ್ದು ಏನಾಯೆ ನೀನು ಕಾಣೆ ಆಗಿದ್ದ ಆ ವಿಗ್ರಹ ಅದಾಗೆ ವಾಪಸ್ ಬಂದಿದೆ ಅಂತ ಹೇಳಿಹೋದ ಅವನು ಛೇ ಏನಾಯೆ ಇದು ನಾವು ಹೋಗೋ ಜಾಗ ಎಲ್ಲ ಮರುವಾಗಿ ಆಗಿದೆಯಾ ಶಿರ ಕಾಣೆ ಆಗಿತ್ತು ಹೌದು ಆದ್ರೆ ಅದಾಗೆ ಹಾಗೆ ವಾಪಸ್ ಬಂತು ಹಾ ಸರಿ ಬಾ ಹೋಗಿ ನೋಡ್ಕೊಂಡು ಬರಣ ಹ್ಮ್ ಹ ಏನಪ್ಪಾ ಕಾಫಿ ತುಂಬಾ ಚೆನ್ನಾಗಿದೆಯಲ್ಲ ಏನಪ್ಪ ನಾನು ಹಾಗೇನೂ ಇಲ್ಲ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ನಾನು ಎಲ್ಲ ಸಮಯದಲ್ಲೂ ವಿಗ್ರಹದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಆ ವಿಗ್ರಹ ಹೇಗೆ ಕಳೆದೋಗಿರ್ಬೇಕು ಯಾರು ತಗೊಂಡು ಹೋಗಿರ್ತಾರೆ ಮನಸ್ಸದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದೆಯಪ್ಪ ನನ್ನ ಶಕ್ತಿನ ಮೀರಿ ನಾನು ಅದನ್ನ ಕಂಡು ಹಿಡಿಯೋಕ್ ಆಗ್ತಿಲ್ಲ ಗೊತ್ತಿಲ್ಲದೆ ಇರೋದೇನಿಲ್ಲ ನೀವು ನನ್ನ ಬಗ್ಗೆ ತಪ್ಪ ತಿಳ್ಕೊಬೇಡಿ ನಾನು ತಪ್ಪಾದ ವ್ಯಕ್ತಿಯೇನು ಅಲ್ಲ ಆದರೆ ಮನಸ್ಸಲ್ಲೊಂದು ಅನಿಸ್ತಿದೆ ಆ ವಿಗ್ರಹ ಸಿಕ್ಬಿಡುತ್ತೆ ಖಂಡಿತ ಸಿಕ್ಬಿಡುತ್ತೆ ನಿಮಗದ್ರ ಬಗ್ಗೆ ಏನಾದ್ರೂ ಅನಿಸ್ತಿದೆಯೇನಪ್ಪ ತಗೊಳ್ಳಿ ಸರ್ ಹಲೋ ಹಲೋ ಮಹೇಶ ಬೇಗಪ್ಪ ನಮ್ಮ ಅಮ್ಮ ವಿಗ್ರಹ ಮತ್ತೆ ಬಂದಿದೆ ಅಮ್ಮನ ಮೂರ್ತಿ ಸಿಕ್ ಹೌದು ಹೌದು ನಂಬಿಕೆ ಆಗ್ತಿಲ್ಲವೇ ಬೇಗ ಬಂದೆ ಸರ್ ಬಿಲ್ ಸರ್ ಬಿಲ್ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಕಟ್ಟಿ ಸರ್ ಇಲ್ಲ ಅಂದ್ರೆ ನೀವು ಕುಡಿದಿರೋ ಕಾಫಿಗೆ ಬಿಲ್ ಬೇಡವಾ ಬೇಡವ ಸರ್ ಬಿಟ್ಬಿಡಿ ಸರ್ ನಾನು ಬರ್ತೀನಿ ಸರ್ ಏನಪ್ಪ ಎಲ್ಲಿಗೆ ಹೋಗ್ತಿದ್ಯಪ್ಪ ಇಷ್ಟೊಂದು ಅವಸರವಾಗಿ ಕಾಣೆ ಆಗಿದೆ ಅಮ್ಮನ ಮೂರ್ತಿ ತಾನೇ ಬಂದು ಅದೇ ಜಾಗದಲ್ಲಿ ಇದೆ ಎಲ್ಲರೂ ಹೋಗಿ ನೋಡ್ತಾ ಇದಾರೆ ಅದಕ್ಕೆ ನಾನು ಹೊರಟೆ ಏನಪ್ಪ ಹೇಳ್ತಿದ್ಯಾ ನೀನ್ ಹೇಳ್ತಿರೋ ನಿಜಾನ ಹೌದು ಸರ್ ನಿಜ ಸರ್ ಎಲ್ರು ಹೋಗಿ ನೋಡಿ ನೋಡಿ ಬರ್ತಾ ಇದಾರೆ ಇದ್ರಲ್ಲಿ ಯಾವ್ದೋ ತಪ್ಪು ನಡೆದಿದೆ ಅದೇ ಬರುತ್ತೆ ನಮ್ಗೆ ಗೊತ್ತಿಲ್ದಂಗೆ ಅದು ನನ್ ಶಕ್ತಿ ಗೊತ್ತಿಲ್ಲದಂಗೆ ಹೇಗ್ ಬರುತ್ತೆ ನನಗ್ ಫೋನ್ ಮಾಡಿ ನನ್ ಫ್ರೆಂಡ್ ಅದಕ್ಕೆ ಹೊರಟೆ ಸರ್ ನೀವು ಬೇಕಾದ್ರೆ ಬನ್ನಿ ಸರ್ ಏನಪ್ಪ ಬಾಪಾ ಎಲ್ರು ಹೋಗ್ತಿದಾರೆ ನಾವು ಹೋಗಿ ನೋಡೋಣ ಬನ್ನಿ ಬೇಗ ಬನ್ನಿ ಏನಪ್ಪ ಪಾಪ ಏನಪ್ಪಾ ನಾನು ಹೇಳ್ತಿರೋ ನಿನಗೆ ಕೇಳಿಸ್ತಿದ್ಯಾ ಇಲ್ವಾ ಬನ್ನಿ ಹೋಗೋಣ ನಾವು ಯಾಕೆ ಇಲ್ಲಿಗೆ ಬಂದ್ವೋ ನಾವು ಏನು ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ವೋ ಆ ಶಕ್ತಿಶಾಲಿ ಅಮ್ಮೋರ್ ಈಗ ಇಲ್ಲಿ ಬಂದಿದಾರಂತೆ ಬಾ ಹೋಗೋಣ ಬೇಗ ಹೋಗೋಣ ಏನಪ್ಪಾ ಬಾ ಹೋಗೋಣ ಯಾಕೆ ನಾವು ಏನನ್ನ ಹುಡ್ಕೊಂಡು ಅಲ್ಲಾಡ್ತಿದ್ವೋ ಯಾವುದಕ್ಕೋಸ್ಕರ ಈ ಕಾಯ್ತಾ ಇದ್ವೋ ಆ ಶಕ್ತಿಶಾಲಿ ಆಗಿರೋ ಅಮ್ಮವ್ರನ್ನ ನೋಡಕ್ಕೆ ಬಾ ಹೋಗೋಣ ಅದಲ್ಲಿಗೆ ಬಂದಿದೆಯಂತೆ ಯಾಕಪ್ಪ ನೀನ್ ಹೀಗೆ ಕೂತಿದ್ಯಾ ಯಾಕಂತ ಕೇಳ್ತಿದ ತಾನೆ ಹ್ಮ್ ಈ ಹುಡುಗ ಇಷ್ಟ ಹೇಳಿದ್ರು ಕೇಳ್ತಿಲ್ಲ ಅಂದ್ರೆ ಅದರಲ್ಲಿ ಯಾವುದೋ ಒಂದು ಒಳ ಅರ್ಥ ಇದೆ ಹ್ಮ್ ಕಾಣೆ ಆದ್ ವಿಗ್ರಹ ಇದ್ದಕ್ಕಿದ್ದಂಗೆ ಬಂತು ಅಂದ್ರೆ ಇದ್ರ ಹಿಂದೆ ಯಾರು ಈ ಕೆಲಸ ಮಾಡಿಸ್ತಾರ ಅದನ್ನು ಕಂಡು ಹಿಡಿತೀನಿ ಶಕ್ತಿ 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 ನಿಂತ್ಕೊಳಮ್ಮ ಏನಾಯ್ತು ಮುತ್ತಣ್ಣ ಯಾಕೆ ಹೀಗೆ ಕಿರ್ಚ್ಕೊಂಡು ನೋಡ್ ಬರ್ತಿದ್ದೀರಾ ಬೇಡ್ಕೆನಮ್ಮ ಬೇಡ್ಕೆ ಏನಮ್ಮ ನೀನ್ ಯಾವ ಶಿಲೆ ಕಾಣಿಸ್ತಿಲ್ಲ ಅದನ್ನ ಕಂಡು ಹಿಡಿಲೇಬೇಕು ಅಂತ ಒದ್ದಾಡ್ತಿದ್ಯೋ ಆ ಶಿಲೆಗ್ ಮತ್ತೆ ಅಲ್ಲೇ ಬಂದಿದ್ಯಮ್ಮ ಏನ್ ಹೇಳ್ತಿದ್ದೀರಾ ಮುತ್ತಣ್ಣ ನೀವು ಅರೆ ನಿಜನಮ್ಮಾ ಏನ್ ನೋಡ್ತಾ ಇದ್ದೀರ ಬನ್ನಿ ಹೋಗೋಣ ಶಕ್ತಿ ನೀನು ಯಾವ ವಿಗ್ರಹ ಕಾಣಸ್ತಿರ್ಲಿಲ್ವಾ ಅದನ್ನ ಕಂಡು ಹಿಡಿದು ದೇವಸ್ಥಾನದಲ್ಲಿ ಇಡಬೇಕು ಅನ್ಕೊಂಡೆ ಮುತ್ತಣ್ಣ ಎಲ್ಲಾ ಹೇಳಿದ್ರು ಹ್ಮ್ ಬನ್ನಿ ಹೋಗಣ ಹೋಗೋಣ ಹ್ಮ್ ನಾನು ಮುತ್ತಣ್ಣ ಇಬ್ರು ಒಟ್ಟಿಗೆ ಅಲ್ವಾ ಬಂದಿದ್ದು ನನ್ಕಿಂತ ಮುಂಚೆ ಹೇಗೆ ಅವನು ಎಂಟ್ರಿ ಕೊಟ್ಟು ಎಲ್ಲ ವಿಷಯನು ಹೇಳ್ಬಹುದಾ ಏ ನಿಂತ್ಕೊಂಡು